ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ನಾನು ಅರುಣ್. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ರಿಷಬ್ ಶೆಟ್ಟಿ ಅವರ ಕಥಾ ಸಂಗಮ ಸಿನಿಮಾ ನೋಡಿದ್ರೆ ಅರೌಂಡ್ 100 ಜನ ಇದ್ರು ಥಿಯೇಟ್ರಲ್ಲಿ. ಅಂತ ಒಳ್ಳೆ ರೆಸ್ಪಾನ್ಸ್ ಏನಿಲ್ಲ ಥಿಯೇಟ್ರಲ್ಲಿ, ಬಟ್ ಪೀಪಲ್ ವೇರ್ ಎಂಜಾಯಿಂಗ್ ಇಟ್. ಮೋಸ್ಟ್ಲಿ ಬರ್ತಾ ಬರ್ತಾ ನಾಳೆ ಕಲೆಕ್ಷನ್ಸ್ ಎಲ್ಲ ಇಂಪ್ರೂವ್ ಆಗ್ಬೋದು. ಸೊ ಕಮಿಂಗ್ ಟು ದ ಮೂವಿ, ನಾನು ಇನಿಷಿಯಲಿ ಅನ್ಕೊಂಡಿದ್ದೆ ಏನಪ್ಪ ಅಂದರೆ, ಏಳು ಸ್ಟೋರಿ ಇದೆ ಎಸ್, ಬಟ್ ದೇರ್ ಈಸ್ ಸಮ್ ಕಾಮನ್ ಪಾಯಿಂಟ್. ಈ ಏಳು ಸ್ಟೋರಿನೂ ಕನೆಕ್ಟ್ ಮಾಡುವಂಥ ಅಥವಾ ಒಂದೇ ಥೀಮ್ ಮೇಲೆ ಬೇಸ್ ಮಾಡಿರುವಂಥ ಸ್ಟೋರೀಸ್ ಈ ಏಳು ಶಾರ್ಟ್ ಮೂವೀಸ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಡಿಫ್ರೆಂಟ್. ಸೊ ಏಳು ಸ್ಟೋರೀಸು, ಇಟ್ ಹಸ್ ಗಾಟ್ ಎ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಮೆಸೇಜ್. ಸೊ ಎಲ್ಲೂ ಸಿಮಿಲಾರಿಟೀಸ್ ಇಲ್ಲ. ಸೊ ಒಳ್ಳೆ ಅಟೆಂಪ್ಟ್, ಬಟ್ ಪ್ರಾಬ್ಲಮ್ ಆಗೋದೆಲ್ಲಪ್ಪ ಅಂದರೆ, ಆ್ಯಸ್ ಎ ನಾರ್ಮಲ್ ಆಡಿಯನ್ಸ್, ನಾನು ಕೂಡ ಒಂದು ನಾರ್ಮಲ್ ಆಡಿಯನ್ಸ್ ಸೆಕ್ಷನ್ಗೆ ಬಿಲಾಂಗ್ ಆಗೋದು. ವಿ ಆರ್ ಸೋ ಯೂಸ್ ಟು ವಾಚಿಂಗ್ ಕಮರ್ಷಿಯಲ್ ಸಿನಿಮಾ. ನಮಗೆ ಒಂದು ಎರಡು ಫೈಟ್ ಇರಬೇಕು, ನಾಲ್ಕು ಸಾಂಗ್ಸ್ ಇರಬೇಕು, ಒಂದಷ್ಟು ಎಮೋಷನಲ್ ಸೀಕ್ವೆನ್ಸಸ್ ಇರಬೇಕು, ಕಾಮಿಡಿ ಸೀಕ್ವೆನ್ಸಸ್ ಇರಬೇಕು. ಸೊ ಆ ಥರ ಸಿನಿಮಾ ನೋಡೋದಕ್ಕೆ ನಮ್ಮ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಸೊ ಈ ಥರ ಸಿನಿಮಾ ನೋಡೋದಕ್ಕೆ ತುಂಬಾ ಕಷ್ಟ ಅನಿಸ್ಬೋದು. ಪ್ರಾಬ್ಲಮ್ ಸಿನಿಮಾದಲ್ಲ, ಪ್ರಾಬ್ಲಮ್ ಇಸ್ ದಿ ಆಡಿಯನ್ಸ್. ಯಾಕಂದರೆ ಬರ್ತಿರೋ ಸಿನಿಮಾಗಳು ನಮ್ಮ ಮೈಂಡ್ನ ಆ ಥರ ಟ್ಯೂನ್ ಮಾಡಿಬಿಟ್ಟಿದೆ. ಅವರ್ ಮೈಂಡ್ ಇಸ್ ಟ್ಯೂನ್ಡ್ ಟು ವಾಚ್ ಓನ್ಲಿ ಸಚ್ ಕಮರ್ಷಿಯಲ್ ಮೂವೀಸ್. ಸೊ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಕಂಫರ್ಟಬಲ್ ಆಗಿ ಒಂದು 2.5 hours ಕೂತ್ಕೊಂಡು ಈ ಸಿನಿಮಾನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ. ಬಿಕಾಸ್ ಎವ್ರಿ ಮೂವಿ ತುಂಬ ಯೂನಿಕ್ ಆಗಿದೆ, ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ, ಒಂದು ಸ್ಟೋರಿ ಆಗಿದ ತಕ್ಷಣ ಇನ್ನೊಂದು ಸ್ಟೋರಿಗೆ 20-25 minutes ಆಗಿದ ತಕ್ಷಣ ಸ್ಟೋರೀಸ್ ಜಂಪ್ ಆಗ್ತಿರುತ್ತೆ. ಆವಾಗ ಆಡಿಯನ್ಸ್ಗೆ ಇಮಿಡಿಯೇಟಾಗಿ ಸ್ವಿಚ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಸ್ಟೋರಿಗೆ ಸೆಟ್ ಆಗಿರ್ತಾರೆ, ದೆಲ್ ಬಿ ಆ ವರ್ಲ್ಡಲ್ಲೇ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಎಂಡ್ ಆಗುತ್ತೆ ಆ ಸಿನಿಮಾ, ನೆಕ್ಸ್ಟ್ ಶಾರ್ಟ್ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು, ಬಟ್ ಅದನ್ನು ಬಿಟ್ಟರೆ ದಿಸ್ ಮೂವಿ ಇಸ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಒಂದು ಗ್ರೇಟ್ ಅಟೆಂಪ್ಟ್ ಅನಿಸುತ್ತೆ. ಆ್ಯಂಡ್ ನಂಬರ್ ಆಫ್ ಟೆಕ್ನಿಷಿಯನ್ಸ್ ಕನ್ನಡಕ್ಕೆ ಎಂಟರ್ ಆಗ್ತಿರೋದು ಈ ಸಿನಿಮಾದಿಂದ 25-30 ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಅವ್ರಿಗೆ ಒಂದು ದೊಡ್ಡ ಸಿನಿಮಾ ಡೈರೆಕ್ಟ್ ಮಾಡೋಕೆ ಚಾನ್ಸ್ ಇರಲ್ಲ, ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಸಿನಿಮಾದಿಂದ ಬಂದಿದ್ದಾರೆ. ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಅವರು ದೆಲ್ ಡೈರೆಕ್ಟ್ ಬೆಟರ್ ಮೂವೀಸ್ ದೆನ್ ವಾಟ್ ಅವರ್ ಕರೆಂಟ್ ಡೈರೆಕ್ಟರ್ಸ್ ಆರ್ ಡೈರೆಕ್ಟಿಂಗ್. ಸೊ ಏಳು ಸ್ಟೋರಿ ಇದೆ, ಬಟ್ ನಾನು ಸ್ಪೆಸಿಫಿಕಲಿ ಮಾತಾಡೋದು ನನಗೆ ಇಷ್ಟ ಆದಂಥ ಮೂರು ಸ್ಟೋರಿ ಬಗ್ಗೆ. ಸೊ ಫಸ್ಟ್ ಒನ್, ರೈನ್ಬೋ ಲ್ಯಾಂಡ್. ತುಂಬಾ ಈಸಿಯಾಗಿ ಮೆಸೇಜ್ ಕನ್ವೆ ಆಗುವಂಥ ಒಂದು ಸ್ಟೋರಿ ಇದು, ಫಸ್ಟಲ್ಲೇ ಬರುತ್ತೆ. ಸೊ ಮೋಸ್ಟ್ಲಿ ಫಸ್ಟಲ್ಲೇ ಇರೋದ್ರಿಂದ ನಮಗೆ ಇಷ್ಟ ಆಗುತ್ತೆ ಅನಿಸ್ತದೆ. ಯಾಕಂದರೆ ಅದಾದ್ಮೇಲೆ ಬರೋ ಸ್ಟೋರೀಸ್ ಎಲ್ಲ ನಮ್ಮ ಹಿಂದೆ ನೋಡ್ಬಿಟ್ಟಿರ್ತೀವಲ್ವ, 3-4 ಸ್ಟೋರೀಸು, ನಮ್ಮ ಎಮೋಷನ್ಸ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಅದರಿಂದ 3rd, 4th, and 5th ಬರೋ ಸ್ಟೋರೀಸ್ ಸ್ವಲ್ಪ ನಮಗೆ ಹಿಡಿಸದೇ ಇರ್ಬೋದು. ಬಟ್ ಫಸ್ಟ್ ಒನ್ ಇಸ್ ರಿಯಲಿ ರಿಯಲಿ ಗುಡ್, ಇಸ್ ವಾಟ್ ಐ ಫೆಲ್ಟ್. ಒಂದು ಪ್ಯೂರ್ ಎಮೋಷನ್ಸ್ ಬಿಟ್ವೀನ್, ಪ್ಯೂರ್ ಲವ್ ಬಿಟ್ವೀನ್ ತಂದೆ ಮತ್ತು ಮಗಳ ಮಧ್ಯೆ ಇರೋವಂಥ ಸಂಬಂಧದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವೆರಿ ವೆರಿ ನೈಸ್ ಆ್ಯಕ್ಟಿಂಗ್ ಬೈ ಕಿಶೋರ್ ಈ ಸಿನಿಮಾದಲ್ಲಿ. ಸೊ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಶಾರ್ಟ್ ಮೂವಿ ಅಂದರೆ ನನಗೆ ಗಿರ್ಗಿಟ್ಲೆ. ಸೊ ತುಂಬ ಜನ, ತುಂಬ ಲಾಂಗ್ ಆಗಿತ್ತು ಇದು ಈ ಶಾರ್ಟ್ ಫಿಲಮ್, ಆ್ಯಂಡ್ ಐ ಆಮ್ ಶ್ಯೂರ್ ತುಂಬ ಜನ ಲೈಕ್ ಮಾಡಿಲ್ಲ. ಬಟ್ ಇದನ್ನು ಕರೆಕ್ಟಾಗಿ ಕೂತ್ಕೊಂಡು ನೋಡಿದ್ರೆ ನನ್ನ ಪ್ರಕಾರ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಶಾರ್ಟ್ ಮೂವೀಸ್ ಈ ಕಥಾಸಂಗಮ ಪ್ಯಾಕೇಜಲ್ಲಿ. ಆಲ್ಮೋಸ್ಟ್ ಇನ್ಸೆಪ್ಷನ್ ಥರ ಇದೆ ಕಾನ್ಸೆಪ್ಟು, ಕನ್ಫ್ಯೂಸ್ ಆಗುತ್ತೆ ಏನು ಕ್ಲೈಮ್ಯಾಕ್ಸ್ ಏನು ಅಂತಲೇ ಕರೆಕ್ಟಾಗಿ ಅರ್ಥ ಆಗಲ್ಲ. ಬಟ್ ನಿಧಾನಕ್ಕೆ ಯೋಚನೆ ಮಾಡಿದ್ಮೇಲೆ ಏನು ಅಂತ ಅರ್ಥ ಆಗೋದು. ನಾನೇನು ರಿವೀಲ್ ಮಾಡೋಕ್ಕೆ ಹೋಗಲ್ಲ, ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಥರ್ಡ್ ಆ್ಯಂಡ್ ದ ಬೆಸ್ಟ್ ಒನ್, ದ ಬೆಸ್ಟ್ ಮೂವಿ ಇನ್ ಬೆಸ್ಟ್ ಶಾರ್ಟ್ ಮೂವಿ ಇನ್ ಕಥಾಸಂಗಮ ಪ್ಯಾಕೇಜ್ ಅಂದರೆ ಅದು ಲಚ್ಚವ್ವ ಅನ್ನೋ ಒಂದು ಶಾರ್ಟ್ ಮೂವಿ. ಸೊ ಈ ಸ್ಟೋರಿನಲ್ಲಿ ಒಂದು ರೂರಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಬ್ಬ ಮಹಿಳೆ ಹುಬ್ಬಳ್ಳಿಯಿಂದ ಅವ್ರ ಮಗನ ಜೊತೆ ಬೆಂಗಳೂರಿಗೆ ಬರ್ತಾರೆ. ಸೊ ಕಂಪ್ಲೀಟ್ಲಿ ನ್ಯೂ ಟು ದ ಸಿಟಿ. ಸೊ ಇಲ್ಲಿ ಧಾರವಾಡ ಬೇಡ ಹುಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಿಡ್ತಾರೆ, ಕಳೆದೋಗ್ಬಿಡ್ತಾರೆ, ಮನೆ ಎಲ್ಲಿದೆ ಅಂತ ಕೂಡ ಅವ್ರಿಗೆ ಕರೆಕ್ಟಾಗಿ ಅಡ್ರೆಸ್ ಹೇಳೋಕ್ಕಾಗ್ತಿರಲ್ಲ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಯಾವ ಥರ ಹೆಲ್ಪ್ ತೊಗೊತಾರೆ, ಆಮೇಲೆ ಸೊ ಯೂಶಲಿ ಯಾರಾದರೂ ಕಳೆದೋದ್ರೆ ಯಾವ್ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೋ, ಯಾವ್ಯಾವ ಥರ ಇಂಟ್ರ್ಯಾಕ್ಷನ್ಸ್ ಆಗುತ್ತೋ ಅದನ್ನೆಲ್ಲ ತುಂಬ ನ್ಯಾಚುರಲ್ ಆಗಿ ಈ ಆ್ಯಕ್ಟರ್, ಪರ್ಟಿಕ್ಯುಲರ್ ಆ್ಯಕ್ಟರ್ ಯಾರು ಈ ನಾರ್ತ್ ಕರ್ನಾಟಕ ವಿಮೆನ್ ರೋಲಲ್ಲಿ ಪ್ಲೇ ಮಾಡಿದಾರೋ, ಈ ಆ್ಯಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಇಟ್ ಲುಕ್ಸ್ ವೆರಿ 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 ರಿಯಲಿಸ್ಟಿಕ್. ಎಲ್ಲೂ ಶೂಟ್ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ಅಂತ ಡೆಫಿನೆಟ್ಲಿ ಅನ್ಸಲ್ಲ. ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಯಾರಾದರೂ ಒಬ್ರು ಕಳೆದೋಗಿದ್ರೆ ಯಾವ ಥರ ರಿಯಾಕ್ಷನ್ ಸಿಗುತ್ತೋ ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ದಿಸ್ ಇಸ್ ದ ಪರ್ಫೆಕ್ಟ್ ಕ್ಲೈಮ್ಯಾಕ್ಸ್ ಫಾರ್ ಕಥಾಸಂಗಮ. ಸೊ ಓವರಾಲ್ ತುಂಬ ಒಳ್ಳೆ ಅಟೆಂಪ್ಟ್. ಜಾಸ್ತಿ ಯೋಚನೆ ಮಾಡೋದು ಬೇಡ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದು ಇದು ಅಂತ. ಏಳು ಸ್ಟೋರಿ ಕೊಡ್ತಾ ಇದ್ದಾರೆ ರೀ ಒಂದು ಸಿನಿಮಾದಲ್ಲಿ, ಯಾರು ಕೊಡ್ತಾರೆ? ಒಂದು ಸ್ಟೋರಿನೇ ನೆಟ್ಟಿಗೆ ಮಾಡಲ್ಲ ಈ ಕಾಲದಲ್ಲಿ. ಸೊ ಏಳು ಸ್ಟೋರೀಸ್,
ಅದ್ಭುತವಾಗಿದೆ ಅಂತಲೂ ಹೇಳ್ತಿಲ್ಲ, ಬಟ್ ರೀಸನಬಲಿ ಗುಡ್, ತುಂಬ ಚೆನ್ನಾಗಿದೆ. ಒಂದು 100 ರೂಪಾಯಿ ಕೊಟ್ಟು ನೋಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಪ್ರಕಾರ ಐ ವುಡ್ ಡೆಫಿನೆಟ್ಲಿ ಗಿವ್ 3.75 stars out of 5 great attempt, and congratulations to the entire team. Bye-bye.